ಚಿನ್ನ ಎಷ್ಟು ಮೌಲ್ಯ ಹೋಗಿರುವುದು ಸರ್ ನಿಮ್ಮ ವರ್ಷ ಇಲ್ಲ ಹರಕ್ಕೆ ಬರ್ತಾ ಇರೋದು ಲೆಕ್ಕ ಸಿಗೋದಿಲ್ಲ ನಾವು ಈ ರೀತಿಯ ಒಂದು ಕೆಲಸದಿಂದ ಆಗಿ ಮತ್ತೆ ಯಾರಿಗೆ ಬೇಕು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ಬ್ರಹ್ಮ ವೈದ್ಯರ್ಕಳ ಹಾಗೂ ಚಿಕ್ಕಮ್ಮ ದೇವಗರಡಿ ಈವರೆಗೆ ಭಕ್ತರ ಉದ್ದೇಶಗಳಿಗೆ ಪೂರಕವಾಗಿಲ್ಲ, ಒಬ್ಬನ ಧೋರಣೆಯಿಂದ ನಡೀತಿದೆ. ಮಾಬಲ್ ಶೆಟ್ಟಿ ಅಂತ ಹೇಳ್ಕೊಂಡು ಇಲ್ಲಿನ ಆಡಳಿತ ಮುಕ್ತೇಸರ್ ಅಂತ ಹೇಳ್ಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡ್ತಿದ್ದಾರೆ. ಸೊ ಅದು ನಿಲ್ಲಬೇಕು. ಪ್ರಾಮಾಣಿಕವಾಗಿ ಗ್ರಾಮಸ್ಥರ ಅಭಿಪ್ರಾಯದಂತೆ, ಭಕ್ತರ ಅಭಿಪ್ರಾಯದಂತೆ, ಆಡಳಿತ ಸಮಿತಿಯ ನಿಲುವಿನಂತೆ ಭಕ್ತರಿಗೆ ಪೂರಕವಾಗುವಂತೆ ಉಗ್ಗೆಲ್ಬೆಟ್ಟು ಗರಡಿ ಇರಬೇಕಂತ ಹೇಳ್ಕೊಂಡು ನಾವು ಈ ಥರದ ಉದ್ದೇಶಗಳನ್ನ ಇಟ್ಕೊಂಡು ಮುಂದುವರಿಯುತ್ತಿದ್ದೇವೆ. ಇಲ್ಲಿ ಬಂದಂಥ ಯಾವುದೇ ಕಾಣಿಕೆಗಾಗಲಿ, ಭಕ್ತರ ಸಂಪತ್ತಿಗಾಗಲಿ ಅಥವಾ ಚಿನ್ನಕ್ಕಾಗಲಿ ಯಾವುದು ಕೂಡ ಈವರೆಗೆ ಲೆಕ್ಕಾಚಾರಗಳಿಲ್ಲ. ಸುಮಾರು 30 ವರ್ಷಗಳಿಂದ ಈ ಬೇರೆ ಗರಡಿಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಉಗ್ಗೆಲ್ಬೆಟ್ಟು ಚಿಕ್ಕಮ್ಮದೇವಿ ಹಾಗೂ ಬ್ರಹ್ಮ ವೈದ್ಯರ್ಕಳ ಗರಡಿಗೆ ವಿಶಿಷ್ಟವಾದಂಥ ಸಂಪತ್ತುಗಳೆಲ್ಲ ಬರ್ತಾ ಇದೆ. ಸೊ ಅದು ಲೆಕ್ಕಾಚಾರಗಳಿಗೆ ಸಿಗಬೇಕು ಮತ್ತು ಇಲ್ಲಿ ಅಭಿವೃದ್ಧಿ ಆಗಬೇಕು. ಈ ಕ್ಷೇತ್ರ ಉಳಿದ ಕಡೆಗೆ ಹೋಲಿಕೆ ಮಾಡಿ ನೋಡಿದರೆ ಅಭಿವೃದ್ಧಿ ಆಗಲಿಲ್ಲ ಕೂಡ, ಇದು ಅಭಿವೃದ್ಧಿ ಆಗಬೇಕಂತ ಊರವರ ಆಶಯ. ಹಾಂ, ಸಂಪತ್ ಸಾಧಾರಣೆ ಒಂದು 30 ವರ್ಷಗಳಿಂದ 1.5 ಕೋಟಿ ರೂಪಾಯಿಗಳಷ್ಟು ದುರುಪಯೋಗ ಆಗಿದೆ. ಆದರೆ ಇತ್ತೀಚಿನ ಕೆಲವು ದಿನಗಳಿಂದ ಅದರಲ್ಲಿ ಬರುವಂಥ ಆದಾಯ, ಈ ಗರಡಿಗೆ ಬರುವಂಥ ಆದಾಯ, ಚಿನ್ನ ಇರ್ಬೋದು, ಹಣದ ರೂಪದಲ್ಲಿರ್ಬೋದು, ಸ್ವತ್ತು ರೂಪದಲ್ಲಿ ಭಾಳಷ್ಟು ಆದಾಯ ಬರ್ತಾ ಉಂಟು. ಅದನ್ನು ದುರುಪಯೋಗ ಆಗ್ತಾ ಇದೆ, ಒಂದೇ ಕೈಗೆ ಸೇರ್ತಾ ಇದೆ. ಆದ ಹಾಗಾಗಬಾರ್ದು. ಈ ಒಂದು ಗರಡಿಗೆ, ಈ ಒಂದು ದೇವರ ಹೆಸರಿನಲ್ಲಿ ಬರುವಂಥ ಆದಾಯ, ದೇವರ ಹೆಸರಿನಲ್ಲಿ ಅದು ವಿನಿಯೋಗ ಆಗಬೇಕು. ಗರಡಿ ಅಭಿವೃದ್ಧಿ ಆಗಬೇಕು, ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಸೇವೆ ಸಿಗಬೇಕು, ಅವರಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವ ಒಂದು ದೃಷ್ಟಿ ಈ ಒಂದು ಸಮಿತಿಯಲ್ಲಿತ್ತು. ಅದನ್ನು ಇತ್ತೀಚಿನ ಕೆಲವು ಅವರ ಉದಾಸೀನತೆ ಇದ್ದರೂ ಕೂಡ ಸಮಿತಿ ಅದನ್ನು ಆಗಿಂದಾಗೆ ಒಂದು ಸಭೆಯನ್ನು ಕರೆದು ಯಾವ ರೀತಿ ಹೋಗಬೇಕು, ಈ ಒಂದು ಗರಡಿ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಏನು ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಕೂಡ ಮುಂದೆ ಈ ಒಂದು ಗರಡಿಯ ಅಭಿವೃದ್ಧಿಯ ಬಗ್ಗೆ ನಾವು ಯಾವ ತ್ಯಾಗಕ್ಕೂ ಯಾವ ಹೋರಾಟಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಆಯ್ತಾ?